ಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಚೀರಿಲ್ಲ ನಾವು, ಅವರೇ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನ್ ಮಾಡಿದ್ರು. ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ಎ ಸಿ ಬಿ ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ. ನಾನು ಎದುರಿದ್ದೀನ ಈಗ. ಏ ಕೇಳ್ರಿ, ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿ ಇರುವಾಗ ಅವರಲ್ಲಿ ಯಾವನಾದ್ರು ಒಬ್ಬ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥವ್ನು ತೋರಿಸ್ಲಿ ನೋಡೋಣ. ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಹಾ, ಹೇಳ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸ್ಲಿ. ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಲ್ಲ, ಮಾಡಿಲ್ಲ, ಮಾಡಲ್ಲ. ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ, ಎಲ್ಲಿ ಗ್ಯಾರಂಟಿ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ. ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಲ್ಲಿಸಲ್ಲ. ನಾವು ನಿಮ್ಮೊಂದಿಗಿದ್ದೇವೆ ಅಂತ, ನಾವು ನಿಮ್ಮ ಪರ ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು. ಇಲ್ಲ, ನಾವೇನು ಹೇಳಿಲ್ಲ ಬರ್ರಿ ಅಂತ. ಅವರ ವಾಲಂಟಿಯರ್ ಆಗಿ ಬಂದಿದ್ದಾರೆ, ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡ್ತಾರೆ. ಅದು ಜನರ ಆಶೀರ್ವಾದ ನಮ್ಮಲ್ಲಿ ಇದೆಯಲ್ಲ. ನಾವು 136 ಜನ ಗೆದ್ದಿರೋದು, ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ದ ಗೆದ್ದದ ಎಷ್ಟೋರು 66 ಜನ. ಯಾವತ್ತಾರು ಹೋಲಿ 2008 ಆಗ್ಬೋದು, 2018 ಮೆಜಾರಿಟಿ ಜನರಿಂದ ಮ್ಯಾಂಡೇಟ್ ತಗೊಂಡು ಗೆದ್ದಿದ್ದಾರ? ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ನಮಗೆ 136 ಜನ ಕೊಟ್ಟು ನಾವು 2013 ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ, 2018 ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಅವ್ರು ಯಾವಾಗ ಗೆದ್ದಿದ್ದಾರೆ, ನಾವೆಲ್ಲ ಯಾವ್ಯಾವ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ನಾವು ತಪ್ಪೆ ಮಾಡಿಲ್ವಲ್ರಿ? ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನಮ್ಮ ರಾಜಕೀಯ ಕೇಸ್ಗಳು, ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಕಾಂಗ್ರೆಸ್ ನಲ್ಲಿ ಸಾಕಷ್ಟು ನಾಯಕರಿದ್ರು, ಯಾಕೆ ಸಿದ್ದರಾಮಯ್ಯ ಟಾರ್ಗೆಟ್ ಅಂತ ಕಾಂಗ್ರೆಸ್ ನಲ್ಲಿ? ಯಾಕಂದ್ರೆ ನನ್ನ ಕಂಡ್ರೆ ಭಯ ಅವ್ರಿಗೆ.